ಹೇಗಿದೆ ಈ ಸೂರ್ಯನ ಇಂದ್ರಜಾಲ ಮಹೇಂದ್ರ ಜಾಲ ನನ್ನ ಪ್ರೇಮ ಸಂಗಾತಿಯಾದ ಮಾಯಾಳಿಗೆ ಹೇಳಿದ ಮಾತಿನ ಮರ್ಮ ಸಮುದ್ರದ ಮೇಲೆ ಚಂಡುಮಾರುತ ಗಾಳಿ ಬೀಸಿ ಭಯಂಕರ ಅಲೆಗಳು ದಡಕ್ಕೆ ಅಪ್ಪಳಿಸಿದಂತೆ ಅಪ್ಪಳಿಸಿಬಿಟ್ಟಿತು ಅಣ್ಣ ತಮ್ಮಂದಿರ ನಡುವೆ ಎಂಥ ಕಠಿಣ ಹೃದಯಗಳು ನಂಬಬಹುದಾದ ನಾಟಕವನ್ನಾಡಿ ಚಂದ್ರನನ್ನು ಮನೆ ಬಿಟ್ಟು ಹೋಗುವಂತೆ ಮಾಡಿದ ನಿನ್ನ ದಿಟ್ಟ ಮನೋಭಿಲಾಸಿಯನ್ನು ಮೆಚ್ಚಬೇಕಾದದ್ದೇ ಮಾಯ ಮೆಚ್ಚಬೇಕಾದದ್ದೇ ಬಟ್ ಎನ್ನು ಸ್ವಲ್ಪ ದಿನದಲ್ಲಿ ರಾಮು ಅವನ ಹೆಂಡತಿ ಅನುಸೂಯಳಿಗೆ ಭಿಕ್ಷ ಪಾತ್ರೆಯನ್ನು ಕೊಟ್ಟು ನನ್ನ ಮಾಯಾಳ ಮಾತಿನ ಮೋಡಿಯಲ್ಲಿ ಮನೆಯಿಂದ ಹೊರಗಟ್ಟಿವೆ ಇದುವೇ ಈ ಸೂರ್ಯನ ಇಂದ್ರಜಾಲ ಮಹೇಂದ್ರಜಾಲ ನನ್ನ ಪ್ರೇಮ ಸಂಗಾತಿಯಾದ ಮಾಯಾಳ ಮಾತಿನ ಮೋಡಿಯಲ್ಲಿ दूध में चावल पड़े तो सिर करते हैं प्यार में झूठे पड़े तो थक धीर करते हैं ಆದರೆ ಊರಿಗೆ ಗೌಡ ಧರ್ಮ ಪ್ರಕಾಶ್ ಅಂತ ಮೆರೆಯುತ್ತಿರುವ ನಮ್ಮ ಅಪ್ಪ ಅನ್ಯಾಯವಾಗಿ ಅಕ್ರಮವಾಗಿ ಸಂಪಾದಿಸಿರುವ ಆಸ್ತಿ ಪಾಸ್ತಿಯನ್ನು ನನ್ನ ಕೈವಶ ಮಾಡಿಕೊಂಡು ಯಮಲೋಕಕ್ಕೆ ದಾರಿ ತೋರಿಸಿವೆ ಅಪ್ಪನಂತೆ ಅಪ್ಪ ತಾಡ ತುಪ್ಪ ಯಾರು ಮೃದು ಮಲ್ಲಿಗೆಯಂತಿರುವ ಕರಗಳಿಂದ ನನ್ನ ಕಣ್ಣುಗಳನ್ನು ಸ್ಪರ್ಶ ಮಾಡಿದ ಮೋಹಕ ಮಾಟಗಾರತಿ ಮಾಯಾ ಅಲ್ಲವೇ ಕರೆಕ್ಟ್ ಸೂರ್ಯ ಏನು ಗಾಢವಾಗಿ ಯೋಚನೆ ಮಾಡ್ತಾ ಇದ್ರಲ್ಲ ಅಂತ ಯೋಚನೆ ಏನ್ ಮಾಡ್ತಾ ಇದ್ದೀರಾ Yes, you are perfectly correct. कुसुम आया करे कल है प्यार का कुसुम आया करे दिल है प्यार का जवाब दिया करे माया ಶಕ್ತಿಯಿಂದ ಮಾಡಲಾಗದ್ದನ್ನು ಒಳ್ಳೆ ವ್ಯಕ್ತಿಯಿಂದ ಚಂದ್ರನನ್ನು ಮನೆ ಬಿಟ್ಟು ಹೋಗುವಂತೆ ಮಾಡಿದೆಯಲ್ಲ ನಿನ್ನ ದಿಟ್ಟ ಮನೆ ಉಪಲಾಶಿಯನ್ನು ಮೆಚ್ಚಬೇಕಾದದ್ದೇ ಮಾಯಾ ಮೆಚ್ಚಬೇಕಾದದ್ದೇ ಬಟ್ ಆದರೆ ನಿನ್ನ ಗಂಡ ಸೋಮು ಅವನೊಬ್ಬ ಅಪ್ರಬುದ್ಧ ಅಸುಳೆ ಎಲ್ಲರ ಅರ್ಥಹೀನ ಕಥೆಗಳನ್ನು ಕೇಳುವ ಹಾಗೆ ನಿನ್ನ ಕಣ್ಣೀರಿನ ಕಥೆ ಕೇಳಿ ಅದನ್ನು ನಂಬುವ ಶತ ಮೂರ್ಖನಾಗುತ್ತಾನಂತ ನಾನೆಂದೂ ತಿಳಿದುಕೊಂಡಿರಲಿಲ್ಲ ಅವನೊಬ್ಬ ಎಜುಕೇಟೆಡ್ ಅಂತ ಈಗ ಅರ್ಥವಾಯಿತು ಒಕ್ಕಲು ಬುದ್ಧಿ ಮುಕ್ಕಲು ಎಂಬ ಗಾದೆ ಮಾತು ಕೇಳಿಲ್ವೆ ಗಂಡನೆಂಬ ಪ್ರಾಣಿಯನ್ನ ನನ್ನ ಸೂತ್ರದ ಬೊಂಬೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾರೆ ಅವರನ್ನ ಹೆಜ್ಜೆ ಹೆಜ್ಜೆಗೂ ಹೇಗೆ ಕಣ್ಣೀರಿನಲ್ಲಿ ಕೈ ತೊಳಸ್ತೀನಿ ಅಂತ
ಮಾಯಾ ಎಲ್ಲಿಗೆ ಮುಗಿಯಲಿಲ್ಲ ನಿನ್ನ ಕೆಲಸ ಇನ್ನು ಮುಂದೆ ಮಾಡಬೇಕಾದ ಕೆಲಸ ಬಹಳಷ್ಟಿದೆ ಚಂದ್ರ ಮನೆ ಬಿಟ್ಟು ಹೋದ ಸುದ್ದಿ ನಿಮ್ಮ ಮಾವ ಅಕ್ಕನವರಿಗೆ ತಿಳಿದಿಲ್ಲ ಅವರು ಬಂದು ಕೇಳಿದರೆ ನೀನೇನು ಉತ್ತರ ಕೊಡುವೆ ಮೊದಲು ಅವರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಏನೇನು ಹೇಳೋದು ಇದು ವಿಷಯ ಇದ್ದ ಹಾಗೆ ಹೇಳೋದು ನೋಡಿ ಅದಕ್ಕೆ ಸಾಕ್ಷಿಯಾಗಿ ನಾನು ಎಲ್ಲ ಹೇಳ್ತೀನಿ ನೋಡಿ ಹೆಣ್ಣಿನ ಕಣ್ಣೀರಿಗೆ ಬಗ್ಗುವ ಗಂಡಸು ಜಗತ್ತಿನಲ್ಲಿ ಯಾರೂ ಇಲ್ಲ ಸುಮ್ಮನೆ ನೀವು ತಲೆ ಕೆಡಿಸ್ಕೋಬೇಡಿ ಲುಕ್ಮಾಯ ಚಂದ್ರನ ಬಗ್ಗೆ ನಿಮ್ಮ ಮಾವ ಅಕ್ಕನವರಿಗೆ ತುಂಬಾ ಅಭಿಮಾನ ಪ್ರೀತಿ ವಿಶ್ವಾಸವಿದೆ ಚಂದ್ರು ಇಂತ ಕೆಟ್ಟ ಕೆಲಸ ಮಾಡುವನಲ್ಲ ಅಂತ ಅಂದರು ಅನ್ನಬಹುದು ಇದಕ್ಕೊಂದು ಒಳ್ಳೆಯ ಮಾರ್ಗವೆಂದರೆ ಮನೆ ಒಂದೇ ಒಂದು ಸಿಡಿ ಮತ್ತು ನೆಟ್ಟು ಸಂಸಾರವೆಂಬ ಮನೆಯ ಬುನಾದಿಯನ್ನು ಚಿತ್ರ ಚಿತ್ರ ಕೊಡಿಸಬೇಕು ಇವರಂತೆ ಅವರ ಮನೆ ಬಿಟ್ಟು ಹೋಗುವಂತೆ ಪ್ರತಿದಿನ ಮನೆಯಲ್ಲಿ ಕಲಹದ ಬೆಂಕಿ ಎತ್ತೇಳುತ್ತಿರಬೇಕು ನಿನ್ನ ಚಿತ್ರ ಹಿಂಸೆಯನ್ನು ತಾಳಲಾರದೆ ರಾಮ ತನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಮನೆ ಬಿಟ್ಟು ಹೋಗಬೇಕು ಇಷ್ಟು ಮಾಡಿದರೆ ನಿನ್ನ ಕೆಲಸ ಮುಗಿದಂತೆಯೇ ಸರಿ ಅದಕ್ಕೆ ತಕ್ಕ ಉಪಾಯ ನಾನು ಈಗಾಗಲೇ ಮಾಡಿದ್ದೀನಿ ಹೊಲವಂತೂ ನಮಗೆ ಸಿಗೋದಿಲ್ಲ ಮನೆಯನ್ನು ಭಾಗ ಮಾಡೋದಕ್ಕೆ ಮಾವನವರು ಒಪ್ಪೋದಿಲ್ಲ ಅವರು ಬೀದಿ ಪಾಲಾಗೋದಂತೂ ಖಂಡಿತ ಹೇಗಿದೆ ನನ್ನ ಪ್ಲಾನು ನಿನ್ನ ಪ್ಲಾನ್ ಏನೋ ಸರಿಯಾಗಿದೆ ಮನೆ ಭಾಗ ಮಾಡಲಿಕ್ಕೆ ಏಕೆ ಒಪ್ಪುವುದಿಲ್ಲ ಮನೆ ನಿಮ್ಮದಾಗುತ್ತೆ ಅಂತ ಹೇಗೆ ಹೇಳ್ತೀಯ ಇದರ ಒಳಗುಟ್ಟು ಏನಿರಬಹುದು ಇದರಲ್ಲಿ ಅಂತ ಮಹತ್ವದ ವಿಚಾರ ಏನೂ ಇಲ್ಲ ಅವರು ತಾಯಿ ತೀರಿಕೊಳ್ಳುವಾಗ ಹೇಳಿದ್ರಂತೆ ಮನೆ ಭಾಗ ಮಾಡಬಾರ್ದು ಅಂತ ಅದಕ್ಕಾಗಿ ಅವರು ಈ ಮನೆ ಭಾಗ ಮಾಡೋದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ದು ಅಷ್ಟಾದರೆ ಸಾಕು ಇಂತ ಸುಸಮಯ ಎಂದು ಒದಗಿ ಬರುತ್ತಿದೆ ಎಂದು ಕಾಯುತ್ತಿದ್ದೆ ಮಾಯಾ ಆ ಮನೆಯಲ್ಲಿ ಹೇಳುವವರು ಕೇಳುವವರು ಯಾರು ಇಲ್ಲ ನೀನು ಹೇಳಿದ್ದಕ್ಕೆಲ್ಲ ತಲೆ ಹಾಕುವ ಕೋತಿ ಬಸವಣ್ಣನಾಗಿ ಬಿಟ್ಟಿದ್ದಾನೆ ಆ ನಿನ್ನ ಗಂಡ ಸೋಮು ಲೋಕಮಾಯಾ ಆದಷ್ಟು ಬೇಗ ಈ ಕಾರ್ಯ ಮುಂದುವರಿಯಬೇಕು ಡಿಲೇ ಮಾಡಿದಷ್ಟು ತುಂಬಾ ಅಪಾಯ ಕಲ್ ಕರೆ ಸೋ ಆಜ್ ಕರೆ ಆಜ್ ಕರೆ ಸೋ ಅಭಿ ಕರೆ ಯು ಮೈಂಡ್ ಇಟ್ ಬಿ ಕೇರ್ಫುಲ್ ಯಸ್ ಆರ್ ನೋ ಸೂರ್ಯ ನೀವು ಹೇಳಿದ ಮಾತು ಅಕ್ಷರ ಸಹ ಸತ್ಯ ಇನ್ನು ಮೇಲೆ ನಾನು ನೋಡ್ತಾ ಇರಿ ಅವರನ್ನ ಯಾವಾಗ ಹೇಗೆ ಆಟ ಆಡಿಸ್ತೀನಿ ಅಂತ ಇಷ್ಟು ಹೊತ್ತು ನೋಡಿದ್ದು ಮಾತನಾಡಿದ್ದು ಆಯ್ತು ಈ ನನ್ನ ಕಲಿಯುಗದ ಪಾರ್ಥ ಅರ್ಥಾರ್ಥ ಸೂರ್ಯನಿಗೆ ಪ್ರೇಮದ ರಸ ದೌತಣದ ಊಟ ಬಡಿಸುವಿಯಾ ನನ್ನ ಅದೃಷ್ಟದ ಮಹಾರಾಣಿ ಹೌದು ನನ್ನ ರಾಜ ಯಾರಾದ್ರೂ ನೋಡಿದ್ರೆ ಅನಾಹುತ ಖಂಡಿತವಾಗ್ಲೂ ಆಗುತ್ತೆ ನನ್ನ ಪ್ರಾಣಿನ ಉಲ್ಟ ಪಲ್ಟ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೊಂದು ಅರ್ಜೆಂಟ ಎಂತ ಚುಂಬನ ಹಸಗೂಸಿ ಎಲೆ ಹಾಲು ಕುಡಿದ ಸಂತೋಷವಷ್ಟು ನನಗೆ ಸಂತೋಷವಾಯಿತು ಈ ಸಮಯದಲ್ಲಿ ನಿನ್ನ ಗಂಡನೇನು ಸೃಷ್ಟಿಸಿದ ಆ ಸೃಷ್ಟಿಕರ್ತನೇ ನನ್ನ ಎದುರು ಬಂದರು ನಾನು ನಿನ್ನನ್ನು ಬಿಡುವುದಿಲ್ಲ ಇಷ್ಟು ಸಂತೋಷವನ್ನು ನಿನ್ನ ಗಂಡನಿಗೂ ಕೊಟ್ಟಿರುವೆಯೋ ಇಲ್ಲವೋ ನಾ ಬೇರೆ ಕಾಣೆ ಸೂರ್ಯ ನಿನ್ನ ಮಾತು ನಿಜ ನನ್ನ ಗಂಡನನ್ನು ನಾನು ಮದುವೆ ಆಗಿದ್ದು ಬರೀ ನೆಪಕ್ಕೆ ಮಾತ್ರ ಈ ನನ್ನ ಪ್ರೀತಿ ನಿಮಗೆ ಬೇಕೇ ಅಥವಾ ಸಾಕೆ ನಿಜಕ್ಕೂ ನೀನು ಈ ಸೂರ್ಯನಿಗೆ ತಕ್ಕ ಪ್ರೇಯಸಿ ಹಾಗಾದರೆ ಈ ರಸಿಕನಿಗೆ ನಾಗ ನಾಗಿನಿಯರಂತೆ ರತಿ ಮನ್ಮಥರಂತೆ ಹಾಡಿ ಆನಂದದ ಶಿಖರವನ್ನೇರೋಣ ಬಾ ನನ್ನ ಗಂಡನೇ